ಐ ಹಾಲ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಯುಗಾದಿ ಹಬ್ಬ ಅಂತಂದರೆ ಮೊದಲಿಗೆ ನೆನಪಾಗೋದು ಎಣ್ಣೆ ಸ್ನಾನ. ಹಾಗಾಗಿ ನನ್ನ ಮಗನಿಗೆ ಮೊದಲನೇ ವರ್ಷದ ಯುಗಾದಿ ಹಬ್ಬ ಆಗಿರೋದ್ರಿಂದ ಅವನಿಗೆ ಮೊದಲು ಎಣ್ಣೆ ಸ್ನಾನ ಮಾಡಿಸಿ ಅವನ್ನ ಸ್ವಲ್ಪ ಮಲಗಿಸಿದ್ರೆ ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗೋಕ್ಕೂ ಸರಿ ಹೋಗುತ್ತೆ ಅಂತ ಅವ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ನಾನು ರೆಡಿ ಆಗೋಷ್ಟರಲ್ಲಿ ನಮ್ಮ ಮತ್ತೆ ಹೂರ್ಣಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಹೂರ್ಣನೆಲ್ಲ ಬೇಯಿಸಿ ಅಂತಂದರೆ ಬೆಲ್ಲದ ಪಾಕದಲ್ಲೆಲ್ಲ ಬೇಯಿಸಿ ಅದನ್ನೆಲ್ಲ ಎತ್ತಿಟ್ಟಿದ್ರು. ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದು ಮಾತ್ರ ಉಳಿದಿತ್ತು. ಎಲ್ಲ ಹೂರ್ಣನೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಇನ್ನು ಪೂಜೆ ಮುಗಿಸ್ಬಿಡೋಣ ಅಂತ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ನೋಡಿ, ಎರಡು ಒಂದೂವರೆ ವರ್ಷದಿಂದ ಪೂಜೆಗೆ ಹಣ್ಣು ಕಾಯಿ ಏನು ಮುರಿದೇ ಇರೋ ಕಾರಣ ನಾನು ಪೂಜೆಗೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಅದನ್ನೇ ಮರ್ತುಬಿಟ್ಟಿದ್ದೆ. ಇಟ್ಟು ಮರ್ತುಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದೆ. ಆಮೇಲೆ ಅತ್ತೆ ನೆನಪಿಸಿ ಹಾಸ್ಟೆಲೆಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೆ. ನನ್ನ ಹಸ್ಬೆಂಡು ಎಲ್ಲ ಪೂಜೆ ಎಲ್ಲ ಮಾಡೆಲ್ಲ ಆಗಿಬಿಟ್ಟಿತ್ತು. ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ. ಆಗಲೇ ಉರಿ ಉರಿ ಬಿಸಿಲಾಗ್ತಾ ಇದೆ. ನನಗೆ ಈ ಮನೆ ನೋಡಿದ್ರೆ ತುಂಬ ತುಂಬ ಹೊಟ್ಟೆ ಉರಿಯುತ್ತೆ. ಯಾಕೆ ಏನು ಎತ್ತ ಅಂತ ಗೊತ್ತಿರೋರಿಗೆ ಮಾತ್ರ ಗೊತ್ತು. ಅಷ್ಟರಲ್ಲಿ ಹತ್ತೆ ಎಲ್ಲ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಹತ್ತೆ ಬಿಸಿ ಬಿಸಿಯಾಗಿ ಒಬ್ಬಟ್ಟನ ಸಹ ತಟ್ತಾಯಿದ್ರು. ಬಿಸಿ ಬಿಸಿಯಾಗಿ ಒಬ್ಬಟ್ಟನ್ನ ತಟ್ಟಿ ಬೇಯಿಸಿ ಅತ್ತೆನೇ ಎಲ್ಲ ಎತ್ತಿಡ್ತಾಯಿದ್ರು. ಅಷ್ಟರಲ್ಲಿ ಇನ್ನೇನು ಅಂದ್ಬಿಟ್ಟು ನಾವು ಎಲ್ಲ ರೆಡಿಯಾಗಿದ್ವಿ. ಸಿರಿನೂ ಸಹ ಸಿರಿದು ಸಹ ಅಷ್ಟರಲ್ಲಿ ಸ್ನಾನನೂ ಸಹ ಮಾಡಿಸಿದ್ದೆ. ಅಷ್ಟರಲ್ಲಿ ಸಿರಿನೂ ಸಹ ರೆಡಿ ಮಾಡಿ ಕೂರಿಸಿದ್ದೆ. ಯಾವ ರೀತಿ ಕಾಣ್ತಾ ಇದ್ದಾಳೆ ಸಿರಿ ಸಿರಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಷ್ಟು ಸತಾಯಿಸ್ತಾಳೆ, ಎಷ್ಟು ಯಾಮಾರಿಸ್ತಾಳೆ ನಮ್ಮನ್ನೆಲ್ಲ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಹತ್ತೆ ಒಬ್ಬಟ್ಟನ್ನ ಯಾವ ರೀತಿ ತಟ್ಟೋದು ಅಂತ ತೋರಿಸ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲದಿರೋ ಕಾರಣ ನಾನು ಇಲ್ಲಿ ನೋಡ್ಕೊತಾ ಇದ್ದೆ. ನಿಮ್ಮ ಜೊತೆನೇ ನಾನು ನೋಡ್ಕೊತಾ ಇದ್ದೀನಿ ಯಾವ ರೀತಿ ತಟ್ತಾರೆ ಏನು ಎತ್ತಂದ್ರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಒಬ್ಬಟ್ಟು. ನನಗಂತೂ ತುಂಬ ಇಷ್ಟ ಆಯಿತು ಒಬ್ಬಟ್ಟು. ನೀವಿಲ್ಲಿ ನೋಡ್ಬೋದು ನಮ್ಮ ಮನೆ ದೊಡ್ಡ ರಾಜ್ಕುಮಾರ ಜೊತೆಗೆ ಪುಟ್ಟ ರಾಜ್ಕುಮಾರ ಇಬ್ಬರೂ ಸಹ ರೆಡಿ ಹಾಕೊಂಡಿದ್ದಾರೆ. ಇಲ್ಲಿ ಸಿರಿನೂ ಸಹ ರೆಡಿ ಆಗಿದ್ದಾಳೆ. ತಮ್ಮನ್ನ ಆಟ ಆಡಿಸ್ತಾ ಸಿರಿನೂ ಸಹ ನನಗಂತೂ ಚರಿ ಕಣ್ಣು ನನ್ನ ಕಣ್ಣು ದೃಷ್ಟಿನೇ ಬೀಳುತ್ತೆ ಮಕ್ಕಳಿಗೆ. ಅಂದರೆ ಹೇಳ್ತಾರೆ ದೊಡ್ಡವರು, ಎತ್ತೋರ್ ಕಣ್ಣೇ ಮಕ್ಕಳಿಗೆ ಜಾಸ್ತಿ ತಗ್ಲದು ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ. ನೀವಿಲ್ಲಿ ನೋಡ್ಬೋದು ಸಿರಿ ಎಷ್ಟು ನಮ್ಮನ್ನು ಸತಾಯಿಸ್ತಾಳೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆಲ್ಲ, ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ. ನಿಮ್ಮ ಮನೇಲೂ ಮಕ್ಕಳು ಇದೇ ರೀತಿ ಮಾಡ್ತಾರೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಅದಕ್ಕೆ ಏನು ಮಾಡಿ ಫೋಟೋ ತೆಗಿತಾರೆ, ಯಾವ ರೀತಿ ಪೂಸ್ ಹೊಡಿತೀರ, ಯಾವ ರೀತಿ ಮೈಸ್ ಮಾಡ್ತಾರೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಕೋತಿ ಬಂದೈತೆ, ಫ್ರಾಕ್ ಹಾಕೊಂಡು ನಿಂತೈತೆ. ಅದೆಲ್ಲ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬಿಟ್ಟು ಮಾವನ ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾವಿಲ್ಲಿ ಫಸ್ಟ್ ಬೈಕಲ್ಲಿ ಹೊರಟ್ವಿ. ನಾವು ನಾನು ಫಸ್ಟ್ ಬೈಕಲ್ಲಿ ಹೊರಟ್ವಿ. ನಾನು ಮೀಸಲ ಹಬ್ಬಕ್ಕೆ ಸ್ಯಾರಿನ ಉಟ್ಕೊಂಡಿಲ್ಲ, ಯಾಕಂದರೆ ಫೀಲ್ ಮಾಡ್ತಿರೋ ಕಾರಣ ಸ್ಯಾರಿ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಇನ್ನು ಸ್ವಲ್ಪ ಕೆಲಸಗಳಿದ್ದೇ ಇರುತ್ತೆ ಹಬ್ಬ ಅಂದಮೇಲೆ ಓಡಾಡಿಕೊಂಡು. ಸೀರಿಯಸ್ಲಿ ನನಗೆ ಸೀರೆನ ಉಟ್ಕೊಂಡು ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಮನೇನ ಮೇಂಟೈನ್ ಮಾಡೋಕ್ಕೆ ನಿಜವಾಗ್ಲೂ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ನನಗೆ ತುಂಬ ಸಾಹಸನೇ ಪಡ್ಬೇಕು ನಾನು ಸೀರೆ ಉಟ್ಕೊಂಡು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ. ಅದಕ್ಕೆ ಸಹ ಡ್ರೆಸ್ ಹಾಕೊಂಬೋಣ ಅಂದ್ಬಿಟ್ಟು ಡ್ರೆಸ್ ವೇರ್ ಮಾಡಿದೆ. ಹಾಗೆ ಮಾವನ ಪೂಜೆ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲ ನಾವು ನಾಲ್ಕು ಜನ ಫಸ್ಟ್ ಹೊರಟ್ವಿ. ನಾವು ರೆಡಿ ಆಗಿದ್ದ ಕಾರಣ ನಾವು ಪೂಜೆ ಸಾಮಾನೆಲ್ಲ ಎತ್ಕೊಂಡು ಹೊರಟು ಹೋಗಿ ತಲುಪಿದ್ವಿ. ಈಗ ಆಲ್ರೆಡಿ ಹೋಗಿ ತಲುಪಿ ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಣ ಅಂತ ವಿಡಿಯೋ ಕ್ಯಾಪ್ಚರು ಸಹ ಮಾಡ್ಕೊತಿದ್ವಿ. ನನಗಂತೂ ಚರಿ ಡ್ರೆಸ್ ಇದೆಯಲ್ಲ ತುಂಬ ತುಂಬ ಇಷ್ಟ ಆಯಿತು ನನಗೆ. ಚರಿದು ಸಿರಿದಾಗಿರ್ಬೋದು ಇಬ್ಬರದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಇಬ್ರಿಗೂ. ಅಲ್ಲ ಹೋಗಿ ಹಾಗೆ ಸ್ವಲ್ಪ ತರಲೆ ತುಂಟಾಟಗಳನ್ನ ಮಾಡಿಕೊಂಡು ನಿಮ್ಗೆ ಇಲ್ಲಿ ಕಾಣ್ತಿರೋ ಮರ ಯಾವುದು ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿದೆಯಾ? ಇದ್ರ ಹಣ್ಣಲ್ಲಿ ಪಾನಕನೂ ಸಹ ಮಾಡ್ತಾರೆ. ಅದು ಯಾವ ಮರ ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದು ಯಾವ ಮರ ಅಂತ. ಅಲ್ಲೇ ಕಾಣ್ತಿದ್ಯಲ್ವ ಅದೇ ನಮ್ಮ ಮಾವನ ಗೋರಿ. ಅಲ್ಲಿ ಮಾವನ ಗೋರಿ ಎದುರುಗಡೆ ಇರುವಂಥದ್ದು ನಮ್ಮ ಅತ್ತೆ ಇದರಲ್ವ, ಅತ್ತೆಯವರ ಅಪ್ಪ ಅಮ್ಮನ ಗೋರಿ ಅದು. ಹಾಗೆ ಎಲ್ಲ ಸುತ್ತಮುತ್ತ ಎಲ್ಲ ಹೀಗೆ ಬೇಸಿಗೆಲ್ಲಿ ನೋಡಿದ್ರೆ ಫುಲ್ಲು ಅಂದರೆ ಫುಲ್ಲು ಡ್ರೈ ಆಗಿ ಕಾಣುತ್ತೆ. ರಿಪೇರಿ ಮಾಡ್ತಾ ಇದ್ದೀರಾ ಗಾಡಿನ? ಪ್ರಿನ್ಸೆಸ್ ಜುನ್ಯಾ ಭರತ್, ಪ್ರಿನ್ಸೆಸ್ ಜುನ್ಯಾ ಭರತ್.
ಬರುತ್ತಂದ್ರಲ್ಲ ಹೇಳಿ ಸಹ ನಾವು ಹೇಳಿದ ಜನ್ಯ ಮಣ್ಣು ಕೈ ಹಾಕೋಬಿಡ ಮಣ್ಣಲ್ಲ ಆಟ ಆಡ್ತಾರೆ ಮೇಡಮ್ ಮಳೆ ಬಂದ್ರೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಹಚ್ಚ ಹಸಿರಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಅದ್ರ ಕಾಯಿನೇ ಸಿರಿ ಎತ್ಕೊಂಡ್ ಬರ್ತಾ ಇದೆ. ಕಾಯಿ ನೋಡಿದ್ರೆ ನಿಮ್ಗೆ ಯಾವ ಮರ ಅಂತ ಗೊತ್ತಾಗ್ಬಹುದು. ನೋಡಿ ಇದು ಯಾವ ಮರ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಮಿಸ್ ಮಾಡಿದಿರಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ ಕಡೆ ಅದನ್ನ ಯಾವ ಮರ ಅಂತ ಅಂತೀರಾ, ಯಾವ ಕಾಯಿ ಅಂತ ಹೇಳ್ತೀರಾ ಅಂತ. ಹಾಗೆ ಇಲ್ಲಿ ಮಾಮನ್ಗೂ ಸಹ ಪೂಜೆನೂ ಮಾಡ್ತಾ ಇದ್ವಿ. ಪೂಜೆ ಮಾಡಿ ಜೊತೆಗೆ ಮನೇಲಿ ಮಾಡಿರುವಂತ ಪ್ರತಿಯೊಂದು ಐಟಮ್ನ ಮಾವನಿಗೆ ನೈವೇದ್ಯಕ್ಕೆ ಅಂತ ತಂದಿಟ್ಟು ಅಲ್ಲಿ ಮನೇಲಿ ದೇವರಿಗೆ ನೈವೇದ್ಯ ಇಟ್ಟು ಫಸ್ಟು ಅದಾದಮೇಲೆ ಮಾವನಿಗೆ ಅಂತ ತೊಗೊಂಬಂದು ಅದಾದಮೇಲೆ ಮನೆಗೆ ಹೋಗಿ ನಾವು ತಿಂಡಿ ತಿನ್ನುವಂಥದ್ದು ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಮಾವನ ಮನೆ ಕಡೆ ಇರುವಂತಹ ಸಂಪ್ರದಾಯ. ಹಾಗಾಗಿ ಅದನ್ನು ಪಾಲಿಸಲೇಬೇಕು. ಹಾಗಾಗಿ ಇಲ್ಲಿ ಫಸ್ಟು ಬಂದು ಇಲ್ಲೆಲ್ಲ ಮಾವನ ಗೋರಿ ಅದರೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ನೀಟಾಗೆಲ್ಲ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಟು ಹೊಸ ದೀಪ ಇಟ್ಟು ಎಲ್ಲದಕ್ಕೂ ನೀಟಾಗಿ ಅರ್ಶಿನ ಕುಂಕುಮ ಇಟ್ಟು ಬತ್ತಿ ಪ್ರತಿಯೊಂದು ಎಲ್ಲನೂ ಚೇಂಜ್ ಮಾಡಿ ಎಲ್ಲನೂ ಹೊಸದಾಗಿಟ್ಟು ಪೂಜೆನೂ ಸಹ ಮುಗಿಸ್ಕೊಂಡು ಇನ್ನೇನು ನೆಕ್ಸ್ಟ್ ಮನೆ ಕಡೆ ಹೊರಟು ಮನೇಲಿ ಹೋಗಿ ಮಾಡಿದಂಥ ಹಬ್ಬದ ಊಟನ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಈ ಒಂದು ಹಬ್ಬದ ದಿನನ ಹೀಗೆ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತ ಅದೇ ರೀತಿ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತ ಈವರೆಗೂ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾರೆ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ. ಈ ಒಂದು ಪುಟ್ಟ ಪ್ರತಿಭೆಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್